ಖಂಡಿತ ಸಮಸ್ಯೆ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ನಮ್ಮಲ್ಲಿ ರೂಟ್ಗೆ ಬಸ್ಸಸ್ ಅಲಾಟ್ ಇರುತ್ತೆ, ಅಲಾಟೆಡ್ ವೆಹಿಕಲ್ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಬೈ ಚಾನ್ಸ್ ವೆಹಿಕಲ್ ಚೇಂಜ್ ಮಾಡಿದಾಗ ಡಿಪೋದಲ್ಲಿ ಎ ಟಿ ಎಂನ ಕೊಡ್ಬೇಕಾದ್ರೆ ಚೇಂಜ್ ಮಾಡಬೇಕು. ಕೆಲವು ಸಲ ನಮ್ಮ ಸ್ಟಾಫ್ ಬ್ಯುಸಿನಲ್ಲಿ ಅದನ್ನು ಮರ್ತಿರ್ತಾರೆ, ಆ ಥರದ್ದಿದ್ದರೆ ನಾವು ಸರಿ ಮಾಡಿಸ್ತೀವಿ. ಅಲ್ಲ ಅಲ್ಲ, ಅದು 100% ತಪ್ಪೇನೆ. ಅದು ಯಾವ ರೂಟ್ ಹೋಗ್ತಾ ಇದೆಯೋ ಆ ವೆಹಿಕಲ್ ನಂಬರ್ ತೊಗೊಂಡೋಗಿ ನಮ್ಮ ಕಂಡಕ್ಟರ್ ಅಲ್ಲಿ ತೊಗೊಂಡೋಗಿ ಕೊಡ್ತಾರೆ. ನಾರ್ಮಲ್ಲೇ ಅದನ್ನು ತೊಗೊಂಡೋಗಿ ಕೊಟ್ಟರೆ ಇಮಿಡಿಯೇಟಾಗಿ ಚೇಂಜ್ ಮಾಡಿಕೊಡ್ತಾರೆ. ಈವನ್ ಕಂಡಕ್ಟ್ರು ಅದು ಬಸ್ಸನ್ನು ಚೇಂಜ್ ಮಾಡ್ಕೊಳ್ಳೋ ಪ್ರೊವಿಷನ್ ಇದೆ ಎ ಟಿ ಎಂನಲ್ಲಿ. ರೂಟ್ ಹೊಡೋಕ್ಕಿಂತ ಮೊದಲು ವೆಹಿಕಲ್ ಚೇಂಜ್ ಆಯಿತು ಅಂದರೆ ಚೇಂಜ್ ಮಾಡ್ಕೊಳ್ಳೋಕ್ಕೂ ಪ್ರೊವಿಷನ್ ಇದೆ. ನಾವು ಡಿಪೋದಲ್ಲಿ ಅದನ್ನು ಅಪ್ಡೇಟ್ ಮಾಡಿಸ್ತೀವಿ, ಎಲ್ರಿಗೂ ಡಿಪೋ ಸ್ಟಾಫ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಅಲ್ಲ, ಅದು ವೆಹಿಕಲ್ಸ್ ಕೆಲವು ಸಲ ಒಂದೊಂದು ರೂಟ್ಗೆ ಒಂದು ವೆಹಿಕಲ್ ಅಂತ ನಾವು ಫಿಕ್ಸ್ ಮಾಡಿರ್ತೀವಿ. ಕೆಲವು ಸಲ ಆ ವೆಹಿಕಲ್ ಏನೋ ರಿಪೇರಿಗೆ ಬರುತ್ತೆ, ರಿಪೇರಿ ಬಂದಾಗ ನಾವು ಬೇರೆ ವೆಹಿಕಲ್ನ ಅದಕ್ಕೆ ಕೊಡ್ತೀವಿ. ನಾವು ಪ್ರತಿಯೊಂದು ರೂಟ್ಗೂ ಒಂದು ಡ್ರೈವರು, ಒಂದು ಕಂಡಕ್ಟರ್, ಒಂದು ವೆಹಿಕಲ್ ಅಂತ ಅಲಾಟೆಡ್ ಇರುತ್ತೆ. ಅವ್ರಾಗ ಅವ್ರು ಹೋದ್ರೆ ಅದು ಆಟೋಮೆಟಿಕ್ ಜನರೇಟ್ ಆಗಿಬಿಡುತ್ತೆ. ಯಾವಾಗ ಚೇಂಜ್ ಆಗ್ತಾರೋ ಅದನ್ನೆಲ್ಲ ಬದಲಾವಣೆ ನಮ್ಮ ಟಿಕೆಟ್ ಎ ಟಿ ಎಂ ಕೊಡ್ತಾರಲ್ಲ ಕಂಡಕ್ಟರ್ಗೆ, ಅವರಲ್ಲಿ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದ್ರೆ ಅದು ತಪ್ಪು ಆಗೋದಿಲ್ಲ. ಅದು ಆ್ಯಕ್ಚುಲಿ ಬೇಸಿಕಲಿ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಇಲ್ಲಿ ನಮ್ಮ ಟಿಕೆಟ್ ಎ ಟಿ ಎಂ ಕೊಡ್ತಾರಲ್ಲ ಸ್ಟಾಫು, ಅಲ್ಲಿ ಅವ್ರು ಕರೆಕ್ಟಾಗಿ ಯಾರು ಡ್ರೈವರು, ಯಾರು ಕಂಡಕ್ಟರ್, ಡ್ರೈವರ್ ಕಂಡಕ್ಟರ್ ಚೇಂಜ್ ಆಗಲ್ಲ. ಯಾರೇ ಹಾಕಿದ್ರು ಡ್ರೈವರ್ ಕಂಡಕ್ಟರ್ ಹಾಕಲೇಬೇಕು. ಬಟ್ ವೆಹಿಕಲ್ನ ಅವ್ರು ಬದಲಾವಣೆ ಮಾಡಿ ಕೊಡಬೇಕು. ಯಾವ ವೆಹಿಕಲ್ ಹೋಗ್ತಾ ಇದೆ ಇವತ್ತು ಅನ್ನೋದು ತೊಗೊಂಡು ಡೀಟೇಲ್ಸ್ ತೊಗೊಂಡು ಬದಲಾವಣೆ ಮಾಡಿಕೊಡ್ಬೇಕು. ಮಾಡಿಸ್ತೀವಿ ಅದನ್ನು ಖಂಡಿತ.